ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀ ಆಗಿ ನೋಡಿ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಸನ್ ನೆಕ್ಸ್ಟ್ ಆಪ್ ನ ಈಗಲೇ ಡೌನ್ಲೋಡ್ ಮಾಡಿ ನಾನು ಹೇಳಿದಂಗೆ ಮಾಡ್ತೀಯಾ ಅಲ್ವಾ ಅದು ಅದು ಇದು ಅಂತ ಕಥೆ ಎಲ್ಲ ಹೇಳಬೇಡ ಸೇವಂತಿ ಪ್ರಾಣ ಏನಿದ್ರು ನಿನ್ನ ಕೈಯಲ್ಲಿದೆ ಕಾಪಾಡ್ಕೊಳ್ತೀಯೋ ಕೊಲ್ತೀಯೋ ನಿನಗೆ ಸೇರಿತು मैडम ऐन सद्य कलिंदा होरडो मिक्किदल्ल अवळे नोड्कोताळे सरी मैडम नम्म मैडम हेळिदक्के निन्नन्न बिड्ता इदीनि इल्ल अंद्रे इवत्ते ಇಷ್ಟೆಲ್ಲ ಆದ್ಮೇಲೂ ಇಲ್ಲೇ ಇದ್ರೆ ಅನುನೇ ನನ್ನ ಮಗಳು ಅಂತ ಒಪ್ಪಿಕೊಳ್ಳಬೇಕಾಗುತ್ತೆ ಎಲ್ಲರೂ ಮುಂದೆ ಸುಳ್ಳನ್ನೇ ಸತ್ಯ ಅಂತ ಸಾರಬೇಕಾಗುತ್ತೆ ಹಾಗೇನಾದರೂ ಆದ್ರೆ ಆ ಅನು ಅಟ್ಟಹಾಸ ಈ ಮನೆಯಲ್ಲಿ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಸೇವಂತಿಗೆ ನಾನು ದ್ರೋಹ ಮಾಡಿದಾಗ ಆಗುತ್ತೆ ಈ ಮನೆಯಲ್ಲಿ ಇದು ಅನುನ ಮಗಳು ಅಂತ ಒಪ್ಪಿಕೊಳ್ಳಲಿಲ್ಲ ಅಂದ್ರೆ ಸೇವಂತಿ ಪ್ರಾಣಕ್ಕೆ ಅಪಾಯ ಮಾಡಿಬಿಡುತ್ತಾರೆ ಇಲ್ಲ ಹಾಗಾಗಬಾರದು ಸೇವಂತಿಗೆ ಏನೋ ಆಗಬಾರದು ಅವಳು ಚೆನ್ನಾಗಿರಬೇಕು ಇದಕ್ಕೆಲ್ಲ ಮುಕ್ತಿ ಹಾಡಬೇಕು ಅಂದ್ರೆ ನಾನಿ ಮನೆಯಲ್ಲಿ ಇರಬಾರದು ನಾನೇ ಮನೆ ಬಿಟ್ಟು ಹೋಗ್ಬಿಟ್ರೆ ಆಗ ಆ ಅನು ಸೇವಂತಿಗೆ ಏನೂ ತೊಂದರೆ ಮಾಡೋಕ್ಕಾಗಲ್ಲ ಸೇವಂತಿನ ಕಾಪಾಡೋಕೆ ನನಗಿರೋದು ಒಂದೇ ದಾರಿ ನಂಗೆ ಕ್ಷಮಿಸ್ಬಿಡಮ್ಮ ನಾನು ಮನೆ ಬಿಟ್ಟು ಹೋಗಲೇಬೇಕು ಹಾಂ ಹೋಗಲೇಬೇಕು ಆದರೆ ಒಂದಂತೂ ಸತ್ಯ ಆ ದೇವರ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇರುತ್ತೆ ಅರ್ಜುನ್ ನಿನ್ನ ಜೊತೆಯಲ್ಲಿ ಇರೋವರೆಗೂ ನಿನ್ನನ್ನ ಯಾರಿಂದಲೂ ಏನು ಮಾಡಕಾಗಲ್ಲ ಮಾತನ್ನ ಕೇಳ್ತಾ ಇದ್ರೆ ಯಾವಾಗಲೂ ಕೇಳ್ತಾನೆ ಇರಬೇಕು ಅನ್ಸುತ್ತೆ ಅಮ್ಮ ಈ ಹಾಲನ್ನ ನೀವು ಕುಡಿದ್ರೆ ನನಗೆ ಸಂತೋಷ ಆಗುತ್ತೆ ಏನಿದು ಬ್ಯಾಗ್ ತಗೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಹೋಗೋಕ್ಕೂ ಮುಂಚೆ ಒಂದು ಮಾತು ಹೇಳ್ತೀನಿ ಚೆನ್ನಾಗಿ ನೆನಪಲ್ಲಿಟ್ಕೋ ಒಳ್ಳೆಯವ್ರನ್ನ ಕೆಣಕೋದು ಆ ದೇವರನ್ನೇ ಕೆಣಕದ ಹಾಗೆ. ಅದರಲ್ಲೂ ಸೇವಂತಿ ಅಂತ ಹುಡುಗಿನ ಕೆಣಕೋದು ನಿನ್ನ ಗುಂಡಿನ ನೀನೇ ತೋಡ್ಕೊಂಡ ಹಾಗೆ. ಆ ದೇವ್ರು ಯಾವಾಗ್ಲೂ ಸೇವಂತಿ ಪರವಾಗಿ ಇದ್ದೇ ಇರ್ತಾನೆ. ಅಂತವ್ರಿಗೆ ನೀನ್ ಕಷ್ಟ ಕೊಡೋಕೆ ಹೋದ್ರೆ ಹೋದ್ರೆ ಅಲ್ಲ ಅನ್ಕೊಂಡ್ರು ನರಕ ನರಕ ತೋರಿಸ್ಬಿಡ್ತಾನೆ. ನೆನಪಿರ್ಲಿ. ಏಯ್ ಏಯ್ ಮುಚ್ಚು ಬಾಯ್. ನನಗೆ ಚೆನ್ನಾಗಿ ಗೊತ್ತಿದೆ ನೀನ್ ನನ್ನ ಮಗಳಲ್ಲ ಅಂತ, ಈ ಮನೆಗೂ ನಿನಗೂ ಎಳ್ಳಷ್ಟು ಸಂಬಂಧ ಇಲ್ಲ ಅಂತ. ಇದನ್ನ ಈಗಲೇ ಎಲ್ಲರಿಗೂ ಹೇಳ್ಬೋದು. ಹೆದರ್ಕೋಬೇಡ, ಹೇಳ್ಬೋದು ಅಂತ ಅಷ್ಟೇ ಹೇಳಿದ್ದು, ಹೇಳ್ತೀನಿ ಅಂತಲ್ಲ. ನಾನೇನಾದ್ರೂ ಹಾಗೆ ಮಾಡಿದ್ರೆ ನಿನ್ನಿಂದ ಸೇವಂತಿ ನೆಮ್ಮದಿ ಹಾಳಾಗುತ್ತೆ, ಅವಳ ಪ್ರಾಣಕ್ಕೆ ಆಪತ್ತು ಬರುತ್ತೆ. ಆ ಒಂದೇ ಒಂದು ಕಾರಣಕ್ಕೋಸ್ಕರ ಬಾಯ್ ಮುಚ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಹಾಗಂತ ನಿನಗೆ ಹೆದರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅನ್ಕೋಬೇಡ. ದುಷ್ಟ್ರು ಇರೋ ಕಡೆ ದೂರ ಇರು ಅಂತ ಹೇಳಿದ್ದಾರೆ. ಅದಕ್ಕೆ ನಿನ್ನಂತೋಳಿಂದ ನಿನ್ನ ರೌಡಿ ಸರ್ಕಲಿಂದ ದೂರ ಹೋಗ್ತಾ ಇದ್ದೀನಿ. ಕೇ ನಿಂತ್ಕೋ, ನೀನ್ ಎಲ್ಲಿ ಹೋಗೋಕು ನಾನು ಬಿಡಲ್ಲ, ಸಾಧ್ಯನೇ ಇಲ್ಲ. ಇನ್ ಒಂದು ಕ್ಷಣನೂ ನಾನು ಈ ಮನೆಯಲ್ಲಿರಲ್ಲ ನೋಡು. ಸುಮ್ನೆ ನನ್ನ ಕೋಪನ ಕೆಣಕ್ಬೇಡ. ಇವಾಗ್ಲಿಂದ ಹೋದ್ರೆ ಸುಮ್ನೆ ಇಲ್ದೇ ಇರೋ ಸಮಸ್ಯೆಗಳು ಹುಡ್ಕೋತವೆ. ಈಗಲೂ ನೀನ್ ಹೋಗ್ಬೇಕು ಅಂತ ಅಂದ್ರು ನಾನೇ ನಿನ್ ಮಗಳು ಅಂತ ಎಲ್ರ ಮುಂದೆ ಹೇಳ್ಬಿಟ್ಟು ಹೋಗ್ಬೇಕು. ನೀನ್ ನನ್ ಮಗಳಲ್ಲ ಅಂತ ಆಗ್ಲೇ ಹೇಳ್ದೆ ತಾನೆ. ಹಾಗಿದ್ಮೇಲೆ ನೀನ್ ನನ್ ಮಗಳು ಅಂತ ಎಲ್ಲರ ಮುಂದೆ ನಾನು ಹೇಗೆ ಹೇಳಿ? ಸೇವಂತಿ ನನ್ನ ಮಗಳು ಅಲ್ಲೋ ಗೊತ್ತಿಲ್ಲ, ಆದ್ರೆ ನೀ ನನ್ನ ಮಗಳಾಗಿರೋಕೆ ಸಾಧ್ಯನೇ ಇಲ್ಲ. ನಾನ್ ಮನ್ಸ್ ಮಾಡಿದ್ರೆ ಈ ಮನೆಯಲ್ಲಿ ರಾಣಿ ರಾಣಿ ತರ ಇರ್ಬೋದು. ನನ್ ಸ್ವಾರ್ಥಕ್ಕೋಸ್ಕರ ಸೇವಂತಿಗೆ ಹಿಂಸೆ ಕೊಡೋದು ನಂಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನಾನೆಲ್ಲೇ ಇದ್ರೂ ಸರಿ, ಪ್ರತಿದಿನ ಪ್ರತಿ ಕ್ಷಣ ಸೇವಂತಿ ಒಳ್ಳೇದಾಗ್ಬೇಕು ಅಂತ ಆ ದೇವ್ರ ಹತ್ರ ಬೇಡ್ಕೋತೀನಿ. ಏಯ್ ತುಂಬಾ ಓವರ್ ಆಗಿ ಆಡ್ತಿದ್ಯಾ ಕಣೆ ನೀನು. ನೀನೇನು ಇಲ್ಲಿಗೆ ಯಾಕೆ ಕರ್ಕೊಂಬಂದಿದ್ದು ಅಂತ ಮರ್ತ್ಬಿಟ್ಯಾ? ನೋಡು ಸುಮ್ಮನೆ ಇಲ್ಲೇ ಇದ್ರೆ ಸರಿ. ಏನ್ ಹಾಗೆ ದುರ್ಗುಟ್ಕೊಂಡು ನೋಡ್ತಾ ಇದ್ಯಾ? ನಿನಗೆ ಹೇಳ್ತಾ ಇರೋದು. ಕೇಯ್ ನಿಂತ್ಕೋ, ಎಲ್ಗೆ ಹೋಗ್ತಾ ಇದ್ಯಾ? ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ ಕೇಳಿಸ್ಲಿಲ್ವಾ ನಿಂಗೆ? ನೀನ್ ಎಲ್ಗೂ ಹೋಗಾಗಿಲ್ಲ. ಬಿಡು 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 ಬಿಡು. ನನ್ನನ್ನೇ ಹೊಡಿತೀಯ ನೀನು? ಅಮ್ಮ ಬಿಡೆ, ಏಯ್ ಬಿಡೆ ಅಮ್ಮ, ಏಯ್ ಕೈ ಬಿಡೆ ಬಿಡೆ ಅಮ್ಮ, ಬಿಡೆ ಬಿಡೆ ನನ್ನ ಕೈನಾ, ಬಿಡೆ 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 ನನ್ನ ಕೈನಾ. ನನ್ನ ಮೇಲೆ ಕೈ ಮಾಡಕ್ ಬರ್ತೀಯಲ್ಲ, ಇದ್ರಲ್ಲೇ ಗೊತ್ತಾಗುತ್ತೆ ಕಣೆ ನೀ ನನ್ನ ಮಗಳಲ್ಲ ಅಂತ. ನೋಡು ಸೇವಂತಿ ಚೆನ್ನಾಗಿರ್ಬೇಕು, ಅವಳಿಗೇನು ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ಮನೆ ಬಿಟ್ಟು ಹೋಗೋಕೆ ನಿರ್ಧಾರ ಮಾಡಿರೋದು. ನಾನು ಹೋದ್ಮೇಲೆ ಅವಳಿಗೇನಾದ್ರೂ ತೊಂದರೆ ಕೊಟ್ರೆ ಮತ್ತೆ ಬರ್ತೀನಿ. ನೀನ್ ಹೇಳ್ದಂಗೆ ಕೇಳ್ಕೊಂಡಿರೋದಕ್ಕಲ್ಲ, ನಿನ್ನ ಮೈ ಮೂಳೆರ ಪುಡಿ ಪುಡಿ ಮಾಡಕ್ ಬರ್ತೀನಿ. ಅದಕ್ಕೂ ಮೀರಿ ಅವಳು ಜೀವಕ್ಕೋ ಅವಳ ಜೀವನಕ್ಕೋ ಏನಾದ್ರೂ ತೊಂದರೆ ಕೊಟ್ರೆ ನಿನ್ನ ಪಾಲಿಗೆ ನಾನೇ ಯಮ ಆಗಿರ್ತೀನಿ. ಚೆನ್ನಾಗಿ ನೆನ್ಪಿಟ್ಕೋ. ಏಯ್ ಏನ್ ಗುರಾಯಿಸ್ತಾ ಇದೀಯಾ? ನಾನು ಹೇಳಿದ್ದನ್ನ ನೆನ್ಪಲ್ಲಿಟ್ಕೋ. ಹುಷಾರ್. मने आग सवा तोरे दरे नोडु भूमि अनाथ शांता ಏನ್ ಹಾಗೆ ನೋಡ್ತಿದ್ಯಾ? ಅದು ನಿನ್ನ ಫೋಟೋನೇ. ಅಮ್ಮ ನನಗೆ ಆಶೀರ್ವಾದ ಮಾಡಿ. ಆ ದೇವರೇ ನಿಮ್ಮನ್ನ ನನ್ನ ಹತ್ರ ಕಳಿಸ್ಕೊಟ್ಟಿದ್ದಾನಮ್ಮ. ದೂರ ಹೋಗುವ ಪ್ರಿಯಾ ಎಲ್ಲ ಓಕೆನಾ? ಓಕೆ ಆಗಿರಲೇಬೇಕು ಬಿಡು. ನಾನು ಕೊಟ್ಟಿರೋ ಡೋಸ್ಗೆ ಆ ಶಾಂತ ನಾಳೆ ಒಳಗಡೆ ನೀನೇ ನನ್ನ ಮಗಳು ಅಂತ ಒಪ್ಕೊಂತಾಳೆ. ನಿನ್ನ ಡೋಸ್ಗೆ ಬೆಂಕಿ ಬಿತ್ತು ಅನು. ಏನ್ ಹಾಗಂದ್ರೆ ಆ ಶಾಂತ ಅವಳ ಬಟ್ಟೆ ಬರನೆಲ್ಲ ಪ್ಯಾಕ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿ 10 ನಿಮಿಷ ಆಯ್ತು. ಏನನು ತಮಾಷೆ ಮಾಡ್ತಿದ್ಯಾ? ಸಾಕ್ಷಿ ತಮಾಷೆ ಮಾಡೋ ಸಿಚುವೇಶನ್ ಇದು. ಅವಳು ಆಗ್ಲೇ ಮನೆ ಬಿಟ್ಟು ಹೋಗಾಯ್ತು. ಓ ಗಾಡ್, ಅವಳು ಮನೆ ಬಿಟ್ಟು ಹೋಗೋವರೆಗೂ ನೀನೇನ್ ಮಾಡ್ತಿದ್ದೆ? ಮೊದಲೇ ಮನೇಲಿ ಯಾರು ಇರ್ಲಿಲ್ಲ, ಇದೇ ಸರಿಯಾದ ಸಮಯ ಅಂತ ಅನ್ಕೊಂಡು ನೀನದು ಯಾರನ್ನೋ ಕಳ್ಸಿದ್ಯಲ್ಲ ಬೆದರಿಕೆ ಹಾಕಕ್ಕೆ. ನಾನು ಇಲ್ಲಿದ್ರೆ ತಾನೇ ತಲೆನೋವು ಅಂತ ಗಂಟು ಮುಟ್ಟೆ ಕಟ್ಕೊಂಡು ಹೊರಟೋಗ್ಬಿಟ್ಲು. ಡ್ಯಾಮ್ ಇಟ್, ಅವಳ ವಿಚಾರದಲ್ಲಿ ಏನೇ ತೀರ್ಮಾನ ತಗೋಬೇಕಾದ್ರೂ ಅದ್ ನಾನ್ ಮಾತ್ರ ತಗೋಬೇಕು. ಈಗ ಅವಳು ಆಚೆ ಹೋಗಿ ಎಲ್ಲ ಬಾಯ್ ಬಿಟ್ರೆ ನಮ್ಗೆ ಆಪತ್ತು. ಮತ್ತಿವಾಗ ಏನ್ ಮಾಡೋದು? ಮಾಡೋದೇನೂ ಇಲ್ಲ, ಅವಳು ಮನೆ ಬಿಟ್ಟು ಹೋಗಿದ್ದಾಳೆ. ನಾನು ಅವಳಿ ಲೋಕನೆ ಬಿಟ್ಟು ಹೋಗೋಗ್ ಮಾಡ್ತೀನಿ. ಸಾಕ್ಷಿ ಅವಳಿಲ್ಲ ಅಂದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ನಿನ್ ಗೊತ್ತಲ್ವಾ? ನೋಡು ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ಮೊದ್ಲು ಅವಳು ವಾಪಸ್ ಮನೆಗೆ ಬಂದು ಸೇರ್ಬೇಕು ಅಷ್ಟೇ. ಏನ್ ಪ್ರಯೋಜನ? ಇಷ್ಟು ದಿನ ಅವಳನ್ನೆಲ್ಲ ಹೇಗಲ್ಲ ಹೆದರಿಸಿದ್ವಿ, ಬೆದರಿಸಿದ್ವಿ, ಆದ್ರೂ ಅವಳು ಅದನ್ನೆಲ್ಲ ಕೇರ್ ಮಾಡ್ದಲ್ಲ ಈ ನಿರ್ಧಾರಕ್ಕೆ ಬಂದಿದ್ದಾಳೆ ಅಂದ್ರೆ ಇದರಿಂದ ನಮ್ಗೆ ಆಪತ್ತೆ ಹೊರತು ಏನು ಪ್ರಯೋಜನ ಇಲ್ಲ ಅನು. ನಾವು ಬೀಸೋ ಕತ್ತಿಯಿಂದ ತಪ್ಪಿಸ್ಕೊಳ್ಬೇಕು ಅಂದ್ರೆ ಆ ಕತ್ತಿಗೆ ಅವಳನ್ನೇ ಬಲಿ ಕೊಡ್ಬೇಕು. ಡೋಂಟ್ ವರಿ, ಅದನ್ನೆಲ್ಲ ನಾನ್ ನೋಡ್ಕೊಂತೀನಿ. ಇವಾಗ ಫೋನ್ ಇಡು. ಸಾಕು. ನಮೀದ್ ಸರಿ, ನಾನು ಹೇಳಿದ ಫೈಲ್ನಲ್ಲೇ ಚೆಕ್ ಮಾಡಿ, ಏನೋ ಮಿಸ್ ಮಾಡಬೇಡಿ ಸರಿನಾ? ಓಕೆ. ಏನಿದು ಮನೆಯೆಲ್ಲ ಖಾಲಿ ಖಾಲಿ ಇದೆ, ಎಲ್ಲರೂ ಎಲ್ಲಿ ಹೋದ್ರು? ಓ, ಸೇವಂತಿ ಫೋನ್ ಮಾಡಿದ್ಲಲ್ವಾ, ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದ್ಲು. ಶಾಂತ ಅತ್ತೆ 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 ಎಲ್ಲಿ ಹೋದ್ರು ಇವರು? ಅರೆ, ಅತ್ತೆ ಬಟ್ಟೆಗಳು ಯಾವುದು ಕಾಣಿಸ್ತಿಲ್ವಲ್ಲ? ಎಲ್ಲಿ ಹೊರಟೋದ್ರಿ ಇವರು? सरी ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಇವ್ರ ಮನೆಯಿಂದ ಹೋಗಿ ತುಂಬಾ ಹೊತ್ತಾಯ್ತಾ ಛೇ ಅರೆ ಅವರೇ ಅಲ್ವಾ ಅದು ಯಾಕತ್ತೆ ಮನೆ ಬಿಟ್ಟು ಹೋದ್ರಿ ಅತ್ತೆ ಮಾತಾಡಿ ಅಲ್ಲ ಈ ಮನೇಲಿ ನಿಮಗೆ ಏನು ಕೊರತೆ ಆಗಿದೆ ಅಂತ ಮನೆ ಬಿಟ್ಟು ಹೋದ್ರಿ ಯಾರಾದರೂ ಏನಾದರೂ ಅಂದ್ರ ಇಲ್ಲ ಮತ್ತೆ ಯಾಕತ್ತೆ ಮನೆ ಬಿಟ್ಟು ಹೋದ್ರಿ ಆ ತರ ಹೋಗೋದಕ್ಕೆ ಏನಾದರೂ ಒಂದು ಕಾರಣ ಇರಲೇಬೇಕಲ್ವಾ ಅದು ಅದು ನೋಡಿ ಅತ್ತೆ ನೀವು ಆ ಕಾರಣ ಏನು ಅಂತ ಹೇಳೋವರೆಗೂ ನಾನಂತೂ ನಿಮ್ಮ ಮನೆ ಬಿಡಲ್ಲ ಏನು ಅಂತ ಹೇಳಿ ಹೇಳ್ತೀನಿ ಅರ್ಜುನ್ ಅವತ್ತು ಅನುನೇ ನನ್ನ ಮಗಳು ಅಂತ ಒಪ್ಕೋಬೇಕು ಅಂತ ತುಂಬಾ ಬಲವಂತ ಮಾಡ್ತಾ ಇದ್ದಾರೆ ಇಲ್ಲ ಅಂದ್ರೆ ಸೇವಂತಿನ ಸಾಯಿಸ್ಬಿಡ್ತಾರೆ ಅಂತ ಹೆದರಿಸ್ತಾ ಇದ್ದಾರೆ ಅರ್ಜುನ್ ನಾನಿಲ್ಲಿದ್ರೆ ತಾನೆ ಇವ್ರನ್ನ ಹೆದರ್ಸೋದು ಬೆದರ್ಸೋದು ಎಲ್ಲ ಅದಕ್ಕೆ ಸೇವಂತಿಗೆ ಏನೂ ಆಗ್ಬಾರ್ದು ಅಂತ ನಾನು ಈ ಮನೆ ಬಿಟ್ಟು ಹೋಗೋಕೆ ನಿರ್ಧಾರ ಮಾಡಿದ್ದೀನಿ ಅರ್ಜುನ್ ನಿನ್ ಕೈ ಮುಗಿದು ಕೇಳ್ಕೊತೀನಿ ನನ್ನ ಪಾಡಿಗೆ ನಾನು ಬಿಟ್ಬಿಡು ನಾ ಎಲ್ಲಾದ್ರೂ ದೂರ ಹೋಗ್ತೀನಿ ಸೇವಂತಿಗೆ ಏನೂ ಆಗಬಾರದು ಅರ್ಜುನ್ ಇವತ್ತು ಮನೆಯೊಳಗೆ ಬಂದು ನನ್ನ ಕುತ್ತಿಗೆಗೆ ಕತ್ತಿ ಇಟ್ಟೋರು ನಾಳೆ ಸೇವಂತಿಗೆ ಏನು ಮಾಡೋದಿಲ್ಲ ಅಂತ ಹೇಗೆ ಹೇಳೋದು ಅರ್ಜುನ್ ಅದಕ್ಕೆ ಬೇಡ ಅರ್ಜುನ್ ನನ್ನಿಂದ ಸೇವಂತಿ ಒಳ್ಳೇದಾಗುತ್ತೋ ಬಿಡುತ್ತೋ ಆದ್ರೆ ಕೆಟ್ಟದಂತೂ ಆಗಬಾರ್ದು ಅದಕ್ಕೆ ನಿನ್ ಕೈ ಮುಗಿದು ಕೇಳ್ಕೊತೀನಿ ಅರ್ಜುನ್ ನನ್ನನ್ನು ನಾನು ಪಾಡಿ ಬಿಟ್ಬಿಡು ಎಲ್ಲಾದ್ರೂ ಹೋಗ್ತೀನಿ ಎಲ್ಲಾದ್ರೂ ದೂರ ಹೊರಟು ಹೋಗ್ತೀನಿ ನಾನು ಬಿಟ್ಬಿಡು ಅರ್ಜುನ್ ಸತ್ತೆ ನೀವು ಹೊರಟೋದ್ರೆ ಸೇವಂತಿ ಅಮ್ಮ ಅಂತ ಯಾರನ್ನು ಕರೀತಾಳತ್ತೆ ಹೇಳಿ ನನಗೆ ನಮ್ಮಮ್ಮ ಮನೇಲಿ ಅರ್ಧ ಗಂಟೆ ಕಾಣಿಸ್ಲಿಲ್ಲ ಅಂದ್ರೆ ಹೃದಯನೇ ನಿಂತೋದಾಗತ್ತೆ ಅಂತದ್ರಲ್ಲಿ ಸೇವಂತಿ ನಿಮ್ಮನ್ನು ಕಳ್ಕೊಂಡು ನಿಮಗೋಸ್ಕರ ನಿಮ್ಮ ಪ್ರೀತಿಗೋಸ್ಕರ ಇಷ್ಟು ವರ್ಷ ಕಾದಿದ್ದಾಳತ್ತೆ ಆದರೆ ಈಗ ನೀವು ಸಿಕ್ಕಿದ್ದೀರ ಅನ್ನೋ ಖುಷಿಲಿದ್ದಾಳೆ ಅತ್ತೆ ಸೇವಂತಿ ಇಷ್ಟು ವರ್ಷದಲ್ಲಿ ಇಷ್ಟು ಖುಷಿಯಾಗಿರೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ ಅತ್ತೆ ಒಂದ್ ವೇಳೆ ನೀವು ಮನೆಗೆ ವಾಪಸ್ ಬರಲೇ ಇಲ್ಲ ಅಂದಿದ್ರೆ ಸೇವಂತಿನೂ ತನಗೆ ಅಮ್ಮ ಇಲ್ಲ ಅನ್ಕೊಂಡು ಮುಂಚೆ ಹೇಗಿದ್ಲು ಹಾಗೆ ಇದ್ಬಿಡ್ತಾ ಇದ್ಲು ಆದರೆ ಈಗ ನೀವು ಮನೆ ಬಿಟ್ಟು ಹೊರಟೋದ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದೀರಾ ಬದುಕಿರಲ್ಲ ಅತ್ತೆ ಸೇವಂತಿ ಖಂಡಿತ ಬದುಕಿರಲ್ಲ ಅತ್ತೆ ಅರ್ಜುನ್ ಅದಕ್ಕೆ ಹೇಳ್ತಾ ಇದ್ದೇನೆ ಅತ್ತೆ ದಯವಿಟ್ಟು ಇಂಥ ನಿರ್ಧಾರಗಳನ್ನ ಮಾಡಬೇಡಿ ಅರ್ಜುನ್ ನನಗೂ ಮನೆ ಬಿಟ್ಟು ಹೋಗೋಕ್ ಮನ್ಸಿಲ್ಲ ಆದ್ರೆ ಇನ್ 24 ಗಂಟೆ ಒಳಗೆ ಅನುನೇ ನನ್ನ ಮಗಳು ಅಂತ ಒಪ್ಕೊಳ್ಳಿಲ್ಲ ಅಂದ್ರೆ ಸೇವಂತಿನ ಕೊಂದು ಬಿಡ್ತಾರೆ ಅಂತ ಹೆದರಿಸ್ತಿದ್ದಾರಲ್ಲಪ್ಪ ಮತ್ತೆ ಸೇವಂತಿನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಅವಳು ನನ್ನ ಉಸಿರು ಅತ್ತೆ, ನನ್ನ ಪ್ರಾಣ ಅವಳು. ಅವಳಿಗೇನಾದರೂ ತೊಂದರೆ ಆಗುತ್ತೆ ಅಂದ್ರೆ ಅದು ನಾನು ಸತ್ತ ಮೇಲೇನೆ ಅತ್ತೆ. ಅಯ್ಯೋ ಬಿಡ್ತೋನು ಅರ್ಜುನ್, ಬಿಡ್ತೋನು. ನೋಡಿ ಅತ್ತೆ, ನಾನು ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಬದುಕಿರೋ ತನಕ ಸೇವಂತಿನ ಯಾರು ಏನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಸತ್ಯ. ಅತ್ತೆ, ಇನ್ನೊಂದು ವಿಷಯ, ಸೇವಂತಿಗೆ ಇದ್ಯಾವ ವಿಚಾರನೂ ಗೊತ್ತಾಗದ್ ಬೇಡ. ಗೊತ್ತಾದ್ರೆ ಸುಮ್ಮನೆ ಗಾಬರಿ ಆಗ್ತಾಳೆ. ಈಗ ಮಾತಾಡಿದ್ದೆಲ್ಲ ನಮ್ಮಿಬ್ರು ಮಧ್ಯನೇ ಇರಲಿ ಪ್ಲೀಸ್. ಅಮ್ಮ ಅರ್ಜುನ್ ಸರ್, ನೀವು ಇಲ್ಲೇ ಇದ್ದೀರಾ? ಅಮ್ಮ ಮಾತ್ರ ಇದ್ದಾರೆ ಅನ್ಕೊಂಡು ಅವ್ರಿಗೆ ಮಾತ್ರ ನಾನು ಕಾಫಿ ತಗೊಂಡ್ ಬಂದೆ. ಒಂದ್ ನಿಮಿಷ ಇರಿ, ನಿಮ್ಗೂ ತಗೊಂಡ್ ಬರ್ತೀನಿ. ಅಮ್ಮ ತಗೊಳ್ಳಿ, ಫಿಲ್ಟರ್ ಕಾಫಿ ನಿಮಗ್ ತುಂಬಾ ಇಷ್ಟ ಅಂತ ಅತ್ತೆ ಹೇಳಿದ್ರು, ಅದಕ್ಕೆ ನಿಮ್ಗೋಸ್ಕರ ಮಾಡ್ಕೊಂಬಂದೆ. ತಗೊಳ್ಳಿ ಕುಡೀರಿ.